ಕರಾವಳಿಯ ಒಳನುಡಿಯಾಗಿ ಹಳೆಗನ್ನಡ ಮೇಲೆ ತಿಳಿಸಿದ ಹಾಗೆ ಹವ್ಯಕ ಕನ್ನಡ ಹಳೆಗನ್ನಡದ ಹಾಗೆ ಕೇಳಿಸುವುದಕ್ಕೆ ಇನ್ನೊಂದು ಕಾರಣವೂ ಇದೆ. ಈ ಹಳೆಗನ್ನಡವೆಂಬುದು ಕರಾವಳಿಯ ಕನ್ನಡ ಒಳನುಡಿಯಿಂದ ಬೆಳೆದು ಬಂದಿದೆ. ಹಳೆಗನ್ನಡ ಕಾವ್ಯಗಳಲ್ಲಿ ಹೆಚ್ಚಿನವು ಜೈನರು ಬರೆದಿದ್ದು ಇವರ ಕೇಂದ್ರ ಕರಾವಳಿಯಲ್ಲಿತ್ತು. ಇವರು ತಮ್ಮ ಕಾವ್ಯಗಳನ್ನು ಬರೆಯುವುದಕ್ಕಾಗಿ ಮೊತ್ತ ಮೊದಲಿಗೆ ಕರಾವಳಿಯ ಕನ್ನಡ ಒಳನುಡಿಯನ್ನೇ ಬಳಸಿಕೊಂಡಿರಬೇಕು ಮತ್ತು ಈ ಬಳಕೆಯೇ ಆಮೇಲೆ ರೂಢಿಗೆ ಬಂದಿರಬೇಕು. ಸಾಮಾನ್ಯವಾಗಿ ಬರಹಗಳಲ್ಲಿ ಬಳಕೆಯಾಗುವ ಒಳನುಡಿ ಯಾವ ಪ್ರದೇಶದಲ್ಲಿ ಹೆಚ್ಚು ಬರಹಗಳ ರಚನೆ ನಡೆಯುತ್ತಿದೆಯೋ ಆ ಪ್ರದೇಶದಲ್ಲಿ ಬಳಕೆಯಲ್ಲಿರುವ ಒಳನುಡಿಯ ಮೇಲೆ ಅವಲಂಬಿಸಿರುತ್ತದೆ. ಇದಲ್ಲದೆ ಬರಹಗಳಿಗಾಗಿ ಮೊದಲಿಗೆ ಮಾತಿನ ಒಳನುಡಿಯನ್ನು ಬಳಸಲು ಯಾವ ಪ್ರದೇಶದ ಮತ್ತು ಜಾತಿಯ ಜನರು ತೊಡಗುತ್ತಾರೋ ಆ ಪ್ರದೇಶ ಮತ್ತು ಜಾತಿಯ ಒಳನುಡಿ ಬರಹದ ಒಳನುಡಿಯಾಗಿ ಬಳಕೆಗೆ ಬರುತ್ತದೆ. ಹಿಂದಿನ ಕಾಲದ ಮಟ್ಟಿಗೆ ಹೇಳುವುದಾದರೆ ಕನ್ನಡದಲ್ಲಿ ಮೊತ್ತ ಮೊದಲಿಗೆ ಇಂತಹ ಕಾವ್ಯಗಳನ್ನು ಬರೆಯಲು ಯಾವ ಪ್ರದೇಶದ ಅರಸರು ಬೆಂಬಲ ಮತ್ತು ನೆರವುಗಳನ್ನು ಕೊಟ್ಟಿದ್ದರು ಮತ್ತು ಕಾವ್ಯಗಳನ್ನು ಬರೆಯುವ ಕವಿಗಳಿಗೆ ಮತ್ತು ವಿದ್ವಾಂಸರಿಗೆ ತಮ್ಮ ಆಸ್ಥಾನದಲ್ಲಿ ಆಶ್ರಯ ಕೊಟ್ಟಿದ್ದರು ಎಂಬುದರ ಮೇಲೂ ಅಂತಹ ಕಾವ್ಯಗಳಲ್ಲಿ ಬಳಕೆಯಾಗಿರುವ ಕನ್ನಡದ ಒಳನುಡಿ ಅವಲಂಬಿಸಿರಬಲ್ಲುದು. ಸಾಮಾನ್ಯವಾಗಿ ಒಂದು ಪ್ರದೇಶದ ಜನರು ತಮ್ಮ ಮಾತಿನಲ್ಲಿ ಬಳಕೆಯಲ್ಲಿರುವ ಒಳನುಡಿಯನ್ನೇ ಬರಹದಲ್ಲೂ ಬಳಸಲು ತೊಡಗುತ್ತಾರೆ. ಅರಸರ ಆಶ್ರಯದಲ್ಲಿ ಬರೆಯುವವರು ಅರಸರಿಗೆ ಇಷ್ಟವಾಗುವ ಒಳನುಡಿಯನ್ನು ಇದಕ್ಕಾಗಿ ಬಳಸಿರಬಹುದು. ಕಾಲಕ್ರಮೇಣ ಆ ಪ್ರದೇಶದ ಒಳನುಡಿ ಮಾರ್ಪಡುತ್ತಾ ಹೋಗುತ್ತದೆ. ಆದರೆ ಬರಹದ ಒಳನುಡಿ ಮಾರ್ಪಡದೆ ಹೆಚ್ಚು ಕಡಿಮೆ ಒಂದೇ ರೂಪದಲ್ಲಿರುತ್ತದೆ. ಹೆಸರಾಂತ ಬರಹಗಾರರ ಬರಹಗಳನ್ನು ಓದಿ ಅಂತಹವೇ ಬರಹಗಳನ್ನು ಬರೆಯಲು ಉಳಿದವರು ಪ್ರಯತ್ನಿಸುತ್ತಿರುವುದೇ ಈ ರೀತಿ ಬರಹದ ಒಳನುಡಿ ಮಾರ್ಪಡದೆ ಉಳಿಯಲು ಮುಖ್ಯ ಕಾರಣ. ಹೆತ್ತುಗೆಗೆ ತನ್ನ ಕಾವ್ಯಗಳಿಂದ ಪಂಪನು ಹೆಸರು ಪಡೆದ ಮೇಲೆ ಆಮೇಲಿನ ಕವಿಗಳು ಆತನು ಬಳಸಿದ ಕನ್ನಡ ಒಳನುಡಿಯಲ್ಲೇ ತಮ್ಮ ಕಾವ್ಯಗಳನ್ನು ಬರೆದು ಹೆಸರು ಪಡೆಯಲು ಪ್ರಯತ್ನಿಸಿರುವುದನ್ನು ಕಾಣಬಹುದು. ಈ ರೀತಿ ಬರಹದ ಒಳನುಡಿ ಹೆಚ್ಚು ಮಾರ್ಪಡದೆ ಉಳಿಯುವ ಕಾರಣ ಸಮಯ ಕಳೆದಂತೆಲ್ಲ ಅದು ಸಾಮಾನ್ಯ ಜನರಿಂದ ದೂರವಾಗುತ್ತಾ ಹೋಗುತ್ತದೆ ಮತ್ತು ಅದರಲ್ಲಿ ಬರೆದ ಬರಹಗಳನ್ನು ಅರ್ಥ ಮಾಡಿಕೊಳ್ಳಲು ಹೊಸದೊಂದು ನುಡಿಯನ್ನೇ ಕಲಿಯಬೇಕಾಗುತ್ತದೆ ಎನ್ನುವಲ್ಲಿವರೆಗೂ ಅದು ಸಾಮಾನ್ಯರ ಮಾತಿನಿಂದ ಬೇರಾಗುತ್ತಾ ಹೋಗುತ್ತದೆ. ಇಂಥ ಸಂದರ್ಭದಲ್ಲಿ ತಮ್ಮ ಬರಹ ಸಾಮಾನ್ಯರಿಗೂ ಗೊತ್ತಾಗುವಂತಿರಬೇಕೆಂಬ ಕಳಕಳಿ ಇರುವವರು ಬಳಕೆಯಲ್ಲಿರುವ ಬರಹದ ಒಳನುಡಿಯನ್ನು ಬಿಟ್ಟುಕೊಟ್ಟು ತಮ್ಮ ಪ್ರದೇಶದಲ್ಲಿ ಬಳಕೆಯಲ್ಲಿರುವ ಮಾತಿನ ಒಳನುಡಿಯನ್ನೇ ತಮ್ಮ ಬರಹಗಳಲ್ಲಿ ಬಳಸತೊಡಗುತ್ತಾರೆ. ಹಳೆಗನ್ನಡದ ಬದಲು ನಡುಗನ್ನಡವೆಂಬುದು ವೀರಶೈವರ ವಚನಗಳಲ್ಲಿ ಕಾಣಿಸಿಕೊಂಡುದಕ್ಕೆ ಮತ್ತು ನಡುಗನ್ನಡದ ಬದಲು ಹೊಸಗನ್ನಡವೆಂಬುದು ಕತೆ ಕಾದಂಬರಿಗಳಲ್ಲಿ ಮತ್ತು ನಾಟಕಗಳಲ್ಲಿ ಕಾಣಿಸಿಕೊಂಡುದಕ್ಕೆ ಇಂತಹ ಪ್ರಯತ್ನಗಳೇ ಕಾರಣ. ಬಳಕೆಯಲ್ಲಿರುವ ಬರಹದ ಒಳನುಡಿಯ ಬದಲು ಈ ರೀತಿ ಯಾವ ಪ್ರದೇಶದ ಬರಹಗಾರರು ತಮ್ಮ ಮಾತಿನ ಒಳನುಡಿಯನ್ನು ತಮ್ಮ ಬರಹಗಳಲ್ಲಿ ಬಳಸತೊಡಗುತ್ತಾರೆ ಎಂಬುದನ್ನು ಅವಲಂಬಿಸಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಳಕೆಯಲ್ಲಿರುವ ಒಳನುಡಿಗಳು ಬೇರೆ ಬೇರೆ ಸಮಯಗಳಲ್ಲಿ ಬರಹದ ಒಳನುಡಿಗಳಾಗಿ ಒಂದು ನುಡಿಯಲ್ಲಿ ಬಳಕೆಗೆ ಬರಬಲ್ಲುವು. ಕನ್ನಡದ ಹಿನ್ನಡವಳಿಯಲ್ಲಿ ಈ ರೀತಿ ಮೂರು ಬೇರೆ ಬೇರೆ ಪ್ರದೇಶಗಳಲ್ಲಿ ಬಳಕೆಯಲ್ಲಿದ್ದ ಒಳನುಡಿಗಳು ಬರಹದ ಒಳನುಡಿಗಳಾಗಿ ಬಳಕೆಗೆ ಬಂದಿರುವಂತೆ ಕಾಣಿಸುತ್ತದೆ. ಹಳೆ ಕನ್ನಡ ಬರಹಗಳೆಲ್ಲ ಕರಾವಳಿಯ ಒಳನುಡಿಯ ಮೇಲೆ ಅವಲಂಬಿಸಿರುವ ಹಾಗೆ ಕಾಣಿಸುತ್ತದೆ. ಈ ಬರಹಗಳನ್ನು ಮುಖ್ಯವಾಗಿ ಜೈನ ಕವಿಗಳು ಬರೆದಿದ್ದು ಅವರಿಗೆ ಜೈನ ರಾಜರ ಆಶ್ರಯವಿತ್ತು. ಇಂತಹ ಬರಹಗಳ ಮೂಲಕ ಹೆಸರು ಪಡೆದ ಪಂಪ ರನ್ನ ಮೊದಲಾದ ಹಿಂದಿನ ಕವಿಗಳು ಕರಾವಳಿಯ ಕನ್ನಡ ಒಳನುಡಿಯನ್ನು ಮಾತಿನಲ್ಲೇ ಬಳಸುತ್ತಿದ್ದ ಜೈನ ರಾಜರ ಆಸ್ಥಾನದಲ್ಲಿ ತಮ್ಮ ಕಾವ್ಯ ರಚನೆಯನ್ನು ನಡೆಸಿದುದೇ ಇದಕ್ಕೆ ಕಾರಣವಿರಬೇಕು. ವೀರಶೈವರ ಪ್ರಾಬಲ್ಯವಿರುವ ನಡುಗನ್ನಡದ ಬರಹಗಳು ಬಹಳ ಮಟ್ಟಿಗೆ ಬಸವಣ್ಣನ ವಚನಗಳಿಂದ ಪ್ರಭಾವಿತವಾಗಿದ್ದು ಉತ್ತರ ಕನ್ನಡ ಒಳನುಡಿಯ ಮೇಲೆ ಅವಲಂಬಿಸಿರುವ ಹಾಗೆ ಕಾಣಿಸುತ್ತದೆ. ಇದರ ಬಳಿಕ ಹೊಸ ಕನ್ನಡಕ್ಕೆ ಬಂದಾಗ ಈ ಬರಹಗಳ ಮೂಲ ಮೈಸೂರು ಅರಸರ ಆಸ್ಥಾನದಲ್ಲಿ ಸಿದ್ಧವಾದುದೆಂದು ಹೇಳಲು ಬರುತ್ತದೆ.